हाय फ्रेंड्स, वेलकम टू द माय चैनल। नान सौम्य फ्रेंड्स, इवती ब्लॉग नली नानु फस्टु एण्णे हाकिदीनि। बाणले काद नंतर एण्णे बिसि आद नंतर नोडि सासिवे हाकिदीनि, ಮತ್ತೆ ಸಾಸಿವೆಗೆ ನಂತರ ಕಡಲೆಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್. ಎರಡೂ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಈರುಳ್ಳಿ ಒಂದು ನಾಲ್ಕೈದು ದೊಡ್ಡ ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಮೂರು ಸೀಟ್ ಇರೋದ್ರಿಂದ ನಾಲ್ಕೈದು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಫ್ರೆಂಡ್ಸ್ ನೀವು ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ, ಇದೇ ಮೆಥಡಲ್ಲಿ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗ ನೋಡಿ ಫ್ರೆಂಡ್ಸ್, ಈರುಳ್ಳಿ ಹಾಕಿದ್ದೀನಿ. ಇವಾಗ ಅದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ಒಂದು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ, ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇವಾಗ ಒಂದು ಆಲೂಗೆಡ್ಡೆನ ತುರಿದಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಆ ಆಲೂಗೆಡ್ಡೆನ ಇವಾಗ ನಾವು ಹಾಕೋಬೇಕು. ಬನ್ನಿ ಇವಾಗ ಹಾಕ್ಕೊಳ್ಳೋಣ ಆಲೂಗೆಡ್ಡೆನ. ಚೆನ್ನಾಗಿ ಕೆಂಪಗಾಗುವಷ್ಟು ಈರುಳ್ಳಿನ ಫ್ರೈ ಮಾಡ್ಕೋತಾ ಇರಬೇಕು ಫ್ರೆಂಡ್ಸ್. ಚೆನ್ನಾಗಿ ಬ್ರೌನಿಷ್ ಕಲರಿಗೆ ಬರಬೇಕು ಅದು. ಇವಾಗ ನೋಡಿ ಫ್ರೆಂಡ್ಸ್, ಅದು ಬ್ರೌನ್ ಕಲರ್ ಆಗಿದೆ, ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಅಲ್ಲಿಗೆ ಗೊಜ್ಜಿಗೆ, ಮತ್ತು ಇವಾಗ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿದ್ರೇ ಅದು ಬೆಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಜಾಸ್ತಿ ಹಾಕೋಬಾರ್ದು, ಎಣ್ಣೆಲೇ ಫ್ರೈ ಮಾಡಿದ್ದೀವಿ ಇಷ್ಟೊತ್ತು. ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು 2 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ಳಿ. ಮಟನ್ ಸಾಂಬಾರು ಪುಡಿನ ಹಾಕೋಬೋದು, ಇಲ್ಲ ಬೇಳೆ ಸಾಂಬಾರು ಪುಡಿನ ಹಾಕೋಬೋದು. ನಾನು ಇವಾಗ ಬೇಳೆ ಸಾಂಬಾರು ಪುಡಿ 2 ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸುವಾಗ ಚೆನ್ನಾಗಿ ಇದನ್ನು ಬೇಯಿಸ್ಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಮುಚ್ಚಿಡಬೇಕು, ಮುಚ್ಚಿಟ್ಟರೆ ಬೇಗ ಬೇಯುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ರೆಡಿಯಾಗಿದೆ, ಮುಚ್ಚಿಟ್ಟೋಣ ಇವಾಗ ಸ್ವಲ್ಪ. ಓಕೆ ಫ್ರೆಂಡ್ಸ್, ಇದು ಸೂಪರಾಗಿರುತ್ತೆ ಗೊಜ್ಜು, ಇದು ಅನ್ನದ ಜೊತೆ ಬಿಸಿ ಅನ್ನದ ಜೊತೆ ಊಟ ಮಾಡಿದ್ರೆ. 4-5 ಟೊಮೊಟೊ ಇದ್ದಿದ್ರೆ ಸಾಕು. ಟೊಮೊಟೊ ಅಲ್ಲ ಫ್ರೆಂಡ್ಸ್, ಸಾರಿ, ಈರುಳ್ಳಿ 4-5 ದೊಡ್ಡ ದೊಡ್ಡದು, ಮತ್ತು 1-2 ಟೊಮೊಟೊ ಅಷ್ಟೇ. ಬೇಗ ಈಸಿಯಾಗಿ ಯೂಸ್ ಮಾಡ್ಬೋದು. ಪ್ಲೀಸ್ ನೀವು ಟ್ರೈ ಮಾಡಿ ನೋಡಿ ಮನೇಲಿ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಸೂಪರಾಗಿರುತ್ತೆ ಈರುಳ್ಳಿ ಗೊಜ್ಜು ಇದು. ನೀವು ಟ್ರೈ ಮಾಡಿ ನೋಡಿ. 1 ಆಲೂಗೆಡ್ಡೆನ ತುರಿದು ಹಾಕಿದ್ರೆ ಸಾಕು ಜೊತೆ, ಆಮೇಲೆ ಮತ್ತು 1-2 ಟೊಮೊಟೊ, ಮತ್ತು 4-5 ಈರುಳ್ಳಿ. ನೋಡಿ ಫ್ರೆಂಡ್ಸ್, ನೀವು ಈಸಿಯಾಗಿರುತ್ತೆ, ಮಾಡಿ ನೋಡಿ ಮನೆಯಲ್ಲೇ. ಓಕೆ ಫ್ರೆಂಡ್ಸ್, ಇಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಓಕೆ ಬಾಯ್.